ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಾಗರ್. ನೀವು ನೋಡ್ತಿದ್ರ ಸಾಗರ್ ಸ್ಟೋರೀಸ್ನ. ಫೈನಲಿ 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 ಆರ್ ಸಿ ಬಿ ಜರ್ಸಿ ಅನ್ವೀಲ್ ಆಗಿದೆ. ಸೊ ಜರ್ಸಿ ಅನ್ವೀಲ್ ಲೈವಲ್ಲೇ ನೋಡಿದ್ದೀರಾ ಅಂತ ಅನ್ಕೊಂತೀನಿ. ನೀವು ಆ ಲೈವಲ್ಲಿ ನೋಡಿದ್ದೀರಾ ಅಂತಾರೆ, ಒಂಥರ ನಿಮಗೆ ಬ್ಲೂ ಅಂತ ಕಾಣಿಸ್ತಾ ಇತ್ತು. ಸೊ ಏನಕ್ಕೆ ಅಂದರೆ ಅದು ಲೈಟ್ ಎಫೆಕ್ಟಿಂದ ಬ್ಲೂ ಥರ ಕಾಣಿಸುತ್ತೆ, ಬ್ಲ್ಯಾಕ್ ಒಂದೊಂದ್ಸಲಿ. ಸೊ ಅದು ಬ್ಲೂ ಅಲ್ಲ, ಆ್ಯಕ್ಚುಲಿ ಅದು ಬ್ಲ್ಯಾಕೇನೆ. ಸೊ ನೋಡ್ತಾ ಇದ್ದೀರಾ ಅಂದರೆ ಇಲ್ಲಿ ಕಾಣಿಸುತ್ತೆ ಆರ್ ಸಿ ಬಿ ಜರ್ಸಿ ಯಾವ ಥರ ಇದೆ ಅಂತ. ಒಂಥರ ಕಂಪ್ಲೀಟ್ಲಿ ಅಪ್ಗ್ರೇಡ್ ಆಗಿದೆ ಅಂತಲೇ ಹೇಳ್ಬೋದು. ನಿಮಗೆ ಇಲ್ಲಿ ಕಂಪ್ಲೀಟಾಗಿ ಇಲ್ಲಿ ಬ್ಲ್ಯಾಕ್ ಬಂದ್ಬಿಟ್ಟು ಆಮೇಲೆ ರೆಡ್ ಬರ್ತಾ ಇತ್ತು, ಇವಾಗ ಒಂಥರ ಎರಡು ಬ್ಲೆಂಡ್ ಆಗುತ್ತೆ. ಸೊ ಒಂಥರ ಪಾರ್ಟಿಷನ್ ಇರೋದಿಲ್ಲ, ಆ ಥರ ಇದೆ ಈ ಸಲ ಆರ್ ಸಿ ಬಿ ಜರ್ಸಿ. ಜೊತೆಗೆ ಸ್ಟ್ರೈಪ್ಸ್ ಕೂಡ ಬರುತ್ತೆ, ಇಲ್ಲಿ ಒಂಥರ ಬ್ಲ್ಯಾಕ್ ಸ್ಟ್ರೈಪ್ಸ್ಗಳು ಕೂಡ ಬರುತ್ತೆ. ಸೊ ಬ್ಲ್ಯಾಕ್ ಸ್ಟ್ರೈಪ್ಸು, ರೆಡ್ ಸ್ಟ್ರೈಪ್ಸು ಒಂಥರ ಇದೆ ನೋಡಿ. ಸೊ ಏನಾದ್ರು ಅನ್ಕೋಬೋದು ನೀವು, ಅದನ್ನ ಬ್ಲ್ಯಾಕ್ ಸ್ಟ್ರೈಪ್ಸ್ ಅನ್ಕೋತಿರೋ ರೆಡ್ ಸ್ಟ್ರೈಪ್ಸ್, ಬ್ಲ್ಯಾಕ್ ಸ್ಟ್ರೈಪ್ಸ್ ಅದು ಆ್ಯಕ್ಚುಲಿ. ಸೊ ಮುತ್ತೂಟ್ ಫಿನ್ಕಾಪ್ ಅವರು ಮೇನ್ ಸ್ಪಾನ್ಸರು, ಅವರೇ ಇರ್ತಾರೆ ಮೇನ್ ಸ್ಪಾನ್ಸರು. ಎಂ ಪಿ ಎಲ್ ಅವರು ಓದ್ಸಲ ಏನು ಇದ್ರು ಸೈಡಲ್ಲಿ, ಸೊ ಅವರೇ ಕೂಡ ಇವಾಗ ಸ್ಪಾನ್ಸರ್ ಆಗಿರ್ತಾರೆ. ಸೊ ಪೂಮಾ ಅವರು ಕೂಡ ಓದ್ಸಲ ಇದ್ರು, ಈ ಸಲ ಕೂಡ ಅವರೇ ಇರ್ತಾರೆ. ಆಮೇಲೆ ನಿಮಗೆ ಎಕ್ಸಿಟ್ ಅವರು ಇಲ್ಲಿ ಬರ್ತಾರೆ. ಆಮೇಲೆ ಆರ್ ಸಿ ಬಿ ಅಂತ ಇಲ್ಲೊಂದು ಆರೋ ಮಾರ್ಕ್, ಇಲ್ಲೊಂದು ಫುಲ್ ಹಿಂಗೊಂದು ಬಂದ್ಬಿಟ್ಟು ಲೈನ್ ಬಂದು, ಇಲ್ಲೊಂದು ಆರ್ ಸಿ ಬಿ ಅಂತ ಒಂದಿದೆ. ಜೊತೆಗೆ ಕಾಲರ್ ಮೇಲೆ ಇಲ್ಲಿ ಒಂದು ಆರ್ ಸಿ ಬಿ ಅಂತ ಕೂಡ ಇದೆ. ಗೋಲ್ಡನ್ ಈ ಥರ ಇದೆಯಲ್ಲ, ಎಲ್ಲೋ ಇದೆಯಲ್ಲ ಇಲ್ಲಿ. ಸೊ ಅಲ್ಲಿ ಗೋಲ್ಡನ್ ಬರುತ್ತೆ ಫುಲ್ಲು, ಒಂಥರ ಕ್ರೇಜಿ ಆಗಿದೆ ಅಂತ ಹೇಳ್ಬೋದು. ಚೆನ್ನಾಗಿದೆ ಈ ಸಲ ಇರೋದು ಜರ್ಸಿ. ಲಾಸ್ಟ್ ಟೈಮ್ ಇದ್ದು ಚೆನ್ನಾಗೇ ಇತ್ತು, ಏನು ಚೆನ್ನಾಗಿಲ್ಲ ಅಂತ ಏನಿಲ್ಲ. ಈ ಸಲ ಇರೋದು ಇನ್ನೂ ಅಲ್ಟಿಮೇಟ್ ಆಗಿದೆ, ಒಂಥರ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬೋದು. ಆ ಸ್ಟ್ರೈಪ್ಸ್ ಇದೆಯಲ್ಲ, ಆ ಬ್ಲೆಂಡ್ ಆಗಿರೋದು ಮತ್ತೆ ಆ ಸ್ಟ್ರೈಪ್ಸು ಒಂಥರ ಕ್ರೇಜಿ ಲುಕ್ ಕೊಡುತ್ತೆ ಅಂತ ಹೇಳ್ಬೋದು. ಆಮೇಲೆ ಹಿಂದೆನೂ ಅಷ್ಟೇ ಮ್ಯಾಮ್, ಸೇಮ್ ಪ್ಯಾಟರ್ನು ಫಾಲೋ ಆಗುತ್ತೆ, ಬ್ಲೆಂಡ್ ಆಗುತ್ತೆ ಹಿಂದೆಗಡೆನೂ. ಜೊತೆಗೆ ಗೋಲ್ಡನ್ ಲೆಟರ್ಸಲ್ಲಿ ನಿಮಗೆ ನಂಬರ್ ಆಗಿರ್ಬೋದು ಮತ್ತೆ ನೇಮ್ ಆಗಿರ್ಬೋದು ಗೋಲ್ಡನ್ ಫಾರ್ಮೆಟಲ್ಲಿ ಇರುತ್ತೆ. ಸೊ ಇದು ನಮ್ಮ ಹೊಸ ಆರ್ ಸಿ ಬಿ ಜರ್ಸಿ. ಸೊ ಇವೆಲ್ಲ ಹಳೆ ಪ್ಯಾಟರ್ನ್ಗಳು ಇವಾಗೆಲ್ಲ ಹೋಗ್ಬಿಟ್ಟಿವೆ, ಇವನ್ನೆಲ್ಲ ಯಾರು ಹಾಕೋಣೋದಿಲ್ಲ. ಸೊ ಇವಾಗೆಲ್ಲ ಹೊಸ ಪ್ಯಾಟರ್ನ ತೊಗೋಬೇಕು. ಇದನ್ನು ಯಾರು ಮಾರ್ತಾರೆ ಅಂತಂದರೆ ಅಫಿಷಿಯಲ್ ಆಗಿ ಮಾರೋಕ್ಕೆ ಅಲೋವೆನ್ಸ್ ಇರೋದು ಯಾರಿಗೆ ಅಂತಂದರೆ ಪೂಮಾದವ್ರಿಗೆ. ಪೂಮಾ ಅವರು ಹೊಸ ಜರ್ಸಿಗಳನ್ನ ಬಿಡ್ತಾರೆ ಪ್ರೊಡ್ಯೂಸ್ ಮಾಡಿಬಿಟ್ಟು. ಸೊ ಅದನ್ನ ತೊಗೋಬೇಕಾಗುತ್ತೆ, ಇಲ್ಲಾಂದರೆ ನಿಮಗೆ ಅವರು ಇವರು ಲೋಕಲಾಗೆಲ್ಲ ಏನೇನೋ ಬಿಡ್ತಾ ಇರ್ತಾರೆ. ಸೊ ಅದನ್ನು ಬೇಕಾದರೆ ತೊಗೊಳ್ಳಬಹುದು, ಅಂದರೆ ಒಂಥರ ಡಮ್ಮಿ ಥರ ಮಾಡಿಬಿಟ್ಟು ಏನೇನೋ ಮಾಡಿಬಿಟ್ಟು ಸ್ಕ್ಯಾಮ್ ಮಾಡಿಬಿಟ್ಟು ಬಿಡ್ತಾ ಇರ್ತಾರೆ. ಸೊ ಅದನ್ನು ಕೂಡ ತೊಗೊಳ್ಳಬಹುದು. ಸೊ ಮೆಜಾರಿಟಿ ಅದನ್ನೇ ತೊಗೊಂಡು ಹೇಳಬೇಕು ಅಂದರೆ ಪೂಮಾದೆಲ್ಲ ಹೆವಿ ರೇಟ್ ಇರುತ್ತೆ ಗುರು, ಅಂದರೆ ನಿಮ್ಗೆ ಆಲ್ಮೋಸ್ಟ್ 1,000 ರೂಪಾಯಿ 500 ರೂಪಾಯಿ ಮೇಲಂತೂ ಪಕ್ಕ ಇರುತ್ತೆ ಒಂದು ಜರ್ಸಿ ಬೆಲೆ. ಸೊ ಇದನ್ನು ಯಾವಾಗ ಮಾರ್ಕೆಟಿಗೆ ತೊಗೊಂಬರ್ತಾರಂತ ಇನ್ನೂ ಗೊತ್ತಿಲ್ಲ, ಒಂದು ಸ್ವಲ್ಪ ಟೈಮ್ ಆಗುತ್ತೆ. ಕಾದ್ಬಿಟ್ಟು ನೋಡಬೇಕು ಹೊಸ ಜರ್ಸಿಗಳು ಯಾವಾಗ ಮಾರ್ಕೆಟಿಗೆ ಬರುತ್ತೆ ಅಂತ. ನಮ್ಮ ಪಿ ಕೆ ಎಲ್ದು ಮಾರ್ಕೆಟಿಗೆ ಬರೋದಿಲ್ಲ, ಬೆಂಗಳೂರು ಬುಲ್ಸ್ದು ಜರ್ಸಿ. ಅದೇನು ಮಾಡ್ಕೊಂಡವರು ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಪಿ ಕೆ ಎಲ್ ನೀವು ಯಾವುದೇ ಟೀಮ್ ತೊಗೊಳ್ಳಿ, ಯಾವ ಮಾರ್ಕೆಟಲ್ಲೇ ಇರೋದಿಲ್ಲ, ಅಂದರೆ ನಿಮಗೆ ಫ್ಲಿಪ್ಕಾರ್ಟ್ ಅಮೆಝಾನ್ ಎಲ್ಲೂ ಸಿಗೋದಿಲ್ಲ. ಹೊಸ ಆರ್ ಸಿ ಬಿ ಜರ್ಸಿ ಯಾವಾಗ ಬರುತ್ತೋ ಮಗುಂದು ಅವಾಗಲೇ ತೊಗೊಂಡು ನಿಮಗೆ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಿ ಹೆಂಗಿರುತ್ತೆ ಹೊಸ ಆರ್ ಸಿ ಬಿ ಜರ್ಸಿ ಅಫಿಷಿಯಲ್ ಆರ್ ಸಿ ಬಿ ಜರ್ಸಿ ಅಂತ. ಸೊ ನೋಡೋಣ ಹೆಂಗಿರುತ್ತೆ ಅಂತ. ಇವಾಗ ಫ್ಯಾಷನ್ ಶೋ ಅದು ಇದು ಎಲ್ಲ ನಡೀತಾ ಇದೆ ಮಾಡಲ್ಸ್ಗಳಿಂದ. ಸೊ ನೋಡ್ಕೋಬೋದು, ಬೇಕಾದರೆ ಮಾಡಲ್ಸ್ಗಳೆಲ್ಲ ಬೇಕು ಅಂತಂದರೆ ಬೇಕಾದ್ರೆ ನೋಡ್ಕೋಬೋದು, ನಡೀತಾ ಇದೆ ಇನ್ನು. ಸೊ ಆಲ್ಮೋಸ್ಟ್ ಮುಗೀತು ಅಂತ ಕಾಣಿಸುತ್ತೆ, ಇನ್ನೇನು 8 ಗಂಟೆವರೆಗೂ ಇದೆ. 8 ಗಂಟೆವರೆಗೂ ಕಂಟಿನ್ಯೂ ಆಗುತ್ತೋ ಅಥವಾ ಇವಾಗಲೇ ಮುಗಿಸ್ತಾರೋ ಗೊತ್ತಿಲ್ಲ. ಸೊ ಆಲ್ಮೋಸ್ಟ್ ಇನ್ನೇನು ಇವೆಂಟ್ಗಳೆಲ್ಲ ಮುಗೀತಲ್ಲ. ಸೊ ಬೇಕಾಗಿರೋ ಇವೆಂಟ್ಗಳು ನಮ್ಮ ಆರ್ ಸಿ ಬಿಗೆ ಬೇಕಾಗಿರೋ ಅಂಥ ನ್ಯೂಸ್ಗಳೆಲ್ಲ ಮುಗೀತಲ್ಲ. ಒಂದು ಕ್ಯಾಪ್ಟನ್ನು, ಇನ್ನು ಒಂದು ಸೊ ಜರ್ಸಿ. ಸೊ ಇವೆರಡೇ ಮೇಯ್ನ್ ಇದ್ದು ನಮಗೆ. ಸೊ ಇವೆರಡೂ ಕ್ಲಾರಿಫೈ ಆಯ್ತಲ್ಲ. ಜೊತೆಗೆ ನಮ್ಮ ಹುಡುಗರು ಸ್ವಲ್ಪ ಎಂಜಾಯ್ಮೆಂಟ್ ಮಾಡಿದ್ರು ಅಲ್ಲಿ ಹೋಗ್ಬಿಟ್ಟು. ಯಪ್ಪ ನಿಜಾಲು, ಅಲ್ಲಿ ರಾತ್ರಿ ಆದ್ರೂ ಬಿಡ್ತಾ ಇಲ್ಲ, ಎದೆಲ್ಲ ಹಾಕ್ಬಿಟ್ಟು ತಳ್ತಾ ಅವ್ರು ಆ ರೇಂಜಿಗೆ ಜನ ತುಂಬಿಕೊಂಡು ರಾತ್ರಿ ಆದ್ರೂ ಬಿಟ್ಟಿಲ್ಲ ಅಲ್ಲಿ. ಈ ಜರ್ಸಿಲಿ ಇನ್ನೂ ಒಂದು ಏನು ಸ್ಪೆಷಲ್ಲು ಅಂತ ಅಂದರೆ ಹೇಳೋದೇ ಮರ್ತ್ಬಿಟ್ಟಿದ್ದೆ, ಈ ಜರ್ಸಿಲಿ ಏನು ಸ್ಪೆಷಲ್ಲು. ಸೊ ಲಾಸ್ಟ್ ಜರ್ಸಿಗೂ ಈ ಜರ್ಸಿಗೂ ಏನು ಸ್ಪೆಷಲ್ ಅಂತಂದರೆ, ಸೊ ಇಲ್ಲಿ ಈ ರೀಜನಲ್ಲಿ ಒಂದು ಸಿಂಹದ ಲೋಗೋ ಇದೆಯಲ್ಲ, ಇವಾಗ ಅನ್ಬಾಕ್ಸಿಂಗ್ ಮಾಡೋದಕ್ಕೋಸ್ಕರ ಒಂದು ಸಿಂಹದ ಲೋಗೋ ಮಾಡ್ಕೊಂಡಿದ್ದಾರಲ್ಲ, ಆ ಲೋಗೋನ ಈ ರೀಜನಲ್ಲಿ ಹಾಕಿದರೆ ಒಂದು ಚಿಕ್ಕದಾಗಿ ಒಂದು ಲೋಗೋ ಥರ. ಸೊ ಲೋಗೋನೋ ಅಥವಾ ಸಿಂಹನೋ ಏನಾದ್ರು ಅಂದ್ಕೊಳ್ಳಿ. ಸೊ ಅದನ್ನು ಹಾಕಿದರೆ ಸೊ ಅದೊಂದು ಡಿಫ್ರೆನ್ಸ್ ಮಾಡುತ್ತೆ. ಸೊ ಇಷ್ಟು ದಿನ ಇರಲಿಲ್ಲ, ಸೊ ಇವಾಗ ಆ ಒಂದು ಸಿಂಹನ ಇವಾಗ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದಾರೆ. ಸೊ ಇದಿಷ್ಟು ಒಂದು ಅಪ್ಡೇಟ್. ಜೊತೆಗೆ ಇಲ್ಲಿ ಒಂದು ಅದೇ ಆರ್ ಸಿ ಬಿದು ಲೋಗೋ ಇದೆಯಲ್ಲ, ಸೊ ಅದು ಒಂಥರ ಇಲ್ಲಿ ನಿಮಗೆ ವಾಟರ್ ಮಾರ್ಕ್ ಥರ ಕಾಣಿಸುತ್ತೆ. ವಾಟರ್ ಮಾರ್ಕ್ ಅಂತಂದರೆ ಒಂಥರ ಬ್ಲೆಂಡ್ ಆಗಿರೋ ಥರ ಕಾಣಿಸುತ್ತೆ. ಸೊ ಅದು ಒಂದು ಡಿಫ್ರೆನ್ಸ್ ಅಂತ ಹೇಳ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಗಾಯ್ಸ್, ವೀಡಿಯೋ ಇಷ್ಟ ಆದರೆ ಒಂದೊಂದು ಲೈಕ್ ಮಾಡ್ಕೊಳ್ಳಿ. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗಬೇಕು ಗೊತ್ತಲ್ಲ. ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ ಬೆಲ್ ಐಕಾನ್ ಟಕರ ನನಗೆ ಕ್ಲಿಕ್ ಮಾಡ್ಕೊಳ್ಳಿ. ಚಿಯೋಸ್, ಬಬಾಯ್.